ಈ ಕರೋನಾ ಟೆಸ್ಟಿಂಗ್ ವಿಚಾರದಲ್ಲಿ ಬಿ ಬಿ ಎಂ ಅವರು ಈ ಹಿಂದೆ ಮಾಡ್ತಾ ಇದ್ದ ಎಡವಟ್ಟುಗಳನ್ನೇ ಮತ್ತೆ ಮಾಡ್ತಾ ಇದೆಯಾ ಅಂತ ಅನುಮಾನ ಬರೋದಕ್ಕೆ ಕಾರಣ ಸ್ವಾಬ್ ಟೆಸ್ಟ್ ಗೆ ಕೊಟ್ಟೇ ಇಲ್ಲ ಒಬ್ಬ ವ್ಯಕ್ತಿ ಆದ್ರೂ ಮೆಸೇಜ್ ಬಂದಿದೆ ನಿಮ್ಮ ಸ್ವ್ಯಾಬ್ ಕಲೆಕ್ಟ್ ಮಾಡಿದೀವಿ ಅಂತ ಕೊರೋನಾ ಟೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ತನ್ನ ಹಳೇ ಚಾಳಿಯನ್ನು ಬಿ ಬಿ ಎಂ ಪಿ ಮಾಡ್ತಾ ಇದೆಯಾ ಅಂತ ಪ್ರಜ್ವಲ್ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಮೆಸೇಜ್ ಬರುತ್ತೆ ನಿಮ್ಮ ಸ್ವ್ಯಾಬನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ರಿಪೋರ್ಟ್ ಬರೋ ತನಕ ಹೋಮ್ ಐಸೋಲೇಷನ್ ಆಗಿ ಅಂತ ಆ ವ್ಯಕ್ತಿ ಗಾಬ್ರಿ ಯಾಕೆಂದರೆ ಆ ವ್ಯಕ್ತಿ ಸ್ವಾಬು ಕೊಟ್ಟಿಲ್ಲ ಏನೂ ಇಲ್ಲ ಯಾರೂ ಬಂದು ಸ್ವಾಬ್ ಟೆಸ್ಟ್ ತಗೊಂಡಿಲ್ಲ ಆರೋಗ್ಯವಾಗಿದ್ದಾನೆ ಚೆನ್ನಾಗೇ ಇದ್ದಾನೆ ಏಕಾಏಕಿ ಮೆಸೇಜ್ ಬಂತು ಅವ್ರು ಗಾಬರಿಯಾಗಿ ನೋಡಿ ಈ ಥರ ಆಗ್ತಾ ಇದೆ ಅಂತ ಬಟ್ ಅವ್ರು ಹೇಳೋದು ಅವ್ರು ಮಾಡ್ತಾ ಇರೋ ಆರೋಪ ಬಿ ಬಿ ಎಂ ಪಿಯವರು ಟಾರ್ಗೆಟ್ ರೀಚ್ ಆಗೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಬಟ್ ನನಗೆ ಗೊತ್ತಿರೋ ಪ್ರಕಾರ ಬಿ ಬಿ ಎಂ ಪಿಗೆ ಇನ್ನೂ ಟಾರ್ಗೆಟ್ ಗೀರ್ಗೆಟ್ ಎಲ್ಲ ಫಿಕ್ಸ್ ಆಗಿಲ್ಲ ಈಗ ಹಂಗೆ ನೋಡೋಕೋದ್ರೆ ಟೆಸ್ಟಿಂಗೇ ತುಂಬ ಕಡಿಮೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ ಎರಡು ಸಾವಿರ ಟೆಸ್ಟಿಂಗ್ ಆದರೆ ಹೆಚ್ಚು ಹಾಗಿರಬೇಕಾದ್ರೆ ಇಲ್ಲಿ ಏನೋ ಒಂದು ಎಡವಟ್ಟಾಗಿದೆ ನಾನು ನನ್ನ ಅನಿಸಿಕೆ ಪ್ರಕಾರ ಈ ಫೋನ್ ನಂಬರನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಏನೋ ನಂಬರ್ ಡಯಲ್ ಮಾಡಬೇಕಾದ್ರೆ ಒಂದು ಲಾಸ್ಟ್ ಡಿಜಿಟ್ ಹೆಚ್ಚು ಕಡಿಮೆ ಆದರೂ ಕೂಡ ಯಾರಿಗೋ ಹೋಗಬೇಕಾದ ಮೆಸೇಜು ಇನ್ಯಾರಿಗೋ ಹೋಗಿಬಿಡುತ್ತೆ ಈ ಹಿಂದೆ ಎಲ್ಲ ಪುಣ್ಯ ಈಗ ಈ ಸ್ವಾಬ್ ತಗೊಂಡಿದ್ದೀವಿ ಅಂತ ಬಂದಿದೆ ಹಿಂದೆಲ್ಲ ಏನಾಗಿತ್ತು ಗೊತ್ತಾ ರಿಪೋರ್ಟೇ ಬಂದ್ಬಿಟ್ಟಿತ್ತು ಕೆಲವರಿಗೆ ಸ್ವಾಬ್ ಟೆಸ್ಟ್ ಕೊಡದೆ ಇರೋರಿಗೆ ರಿಪೋರ್ಟು ನಿಮ್ಮದು ನೆಗೆಟಿವ್ ಇದೆ ನಿಮ್ಮದು ಪಾಸಿಟಿವ್ ಇದೆ ಅಂತ ಪಾಪ ಅವರು ಗಾಬ್ರಿ ಪಾಸಿಟಿವ್ ಬಂದ್ಬಿಟ್ರಂತೂ ಗಾಬ್ರಿ ಅಲ್ಲಪ್ಪ ನಾನು ಚೆನ್ನಾಗೇ ಇದ್ದೀನಿ ನಾನು ಸ್ವಾಬ್ ಟೆಸ್ಟು ಕೊಟ್ಟಿಲ್ಲ ಪಾಸಿಟಿವ್ ಬಂತಲ್ಲ ಅಂತ ಬಟ್ ಈ ವ್ಯಕ್ತಿಗೆ ಹಾಗೆಲ್ಲ ಏನಾಗಿಲ್ಲ ಸ್ವ್ಯಾಬ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಬಂದಿದೆ ಹಾಗಾಗಿ ಆ ವ್ಯಕ್ತಿ ಸ್ವಲ್ಪ ಗಾಬರಿ ಆಗಿದ್ದಾರೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರಗಳ ಬಗ್ಗೆ ಬಿ ಬಿ ಎಂ ಪಿ ನಿಗಾವಹಿಸಬೇಕು ಏನ್ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್ ನಿಮ್ಗೆ ನಮ್ಗೆ ಒಂದು ಹತ್ತೂವರೆ ಹನ್ನೊಂದು ಗಂಟೆ ಸಮೀಪ ಆಫೀಸ್ ಅಲ್ಲಿ ಇದೆ ಅನ್ನೋ ಒಂದು ಮೆಸೇಜಸ್ ಬಂತು ನನ್ಗೆ ಏನ್ ತೆಗೆದ್ ನೋಡ್ರೆ ಟೆಸ್ಟ್ ಕೊಟ್ಟಿದ್ದೀರಾ ಅಂತ ಮೆಸೇಜ್ ಬಂತು ಕೋವಿಡ್ ಟೆಸ್ಟ್ ಕೊಟ್ಟಿದ್ದೀರಾ ಅನ್ಬಿಟ್ಟು ನಾನು ಯಾವ್ದೋ ತರ ಟೆಸ್ಟ್ ಕೊಟ್ಟಿಲ್ಲ ನಾನು ಯಾವ್ದೋ ತರ ಯಾವ್ದು ಮಾಡಿಲ್ಲ ಫ್ರಮ್ ಫಾಸ್ಟ್ ಫೋರ್ ಮಂತ್ಸ್ ಆಫೀಸ್ ಹಾಸ್ಪಿಟಲ್ ಗೆ ಹೋಗಿದೆ ನಾನು ಇವಾಗ ಗವರ್ಮೆಂಟ್ ಕಡೆಯಿಂದ ಕೋವಿನ್ ಆಪ್ ಬರತ್ತಲ್ಲ ನೀವ್ ಟೆಸ್ಟ್ ಕೊಟ್ಟಿದ್ದೀರಾ ಅಂತ ರಿಪೋರ್ಟ್ ಅದ್ ಬೇಗ ರಿಪೋರ್ಟ್ ಬರ್ತೀನಿ ಹೇಳಿದ್ದಾರೆ ಏನು ನಂಬರ್ ಕೊಡದೆ ನಾವೇನು ಕೊಡ್ದೇನೆ ಗವರ್ಮ ಸ್ಕ್ಯಾಮ್ ಮಾಡ್ತಿದ್ರಲ್ಲ ಇನ್ ಕೇಸ್ ಪಾಸಿಟಿವ್ ಆಗಿ ಬಂತು ಅಂದ್ರೆ ಟೆಸ್ಟ್ ಅಲ್ಲಿ ನನ್ನ ಮನೆ ಮುಂದೆ ಲಾಕ್ ಡೌನ್ ಮಾಡಿದ್ರೆ ಮುತ್ತ ಜನರಿಗೆ ತೊಂದರೆ ಆಗುತ್ತೆ ನನ್ಗೆ ಯಾವ್ದೋ ಅನಾರೋಗ್ಯನೂ ಇಲ್ಲ ಇವರೇ ಸ್ವಂತ ಕಾರಣ ಕ್ರಿಯೇಟ್ ಮಾಡ್ಕೊಂಡು

ರಿಪೋರ್ಟ್ ಬಂದ್ಮೇಲೆ ಕೊಡಕ್ ಮುಂಚೆ ನಂಗೊಂದು ಮೆಸೇಜ್ ಬಂದೇ ಬರುತ್ತೆ ಹೌದು ನಿಮ್ಗೆ ಓಟಿ ಪಿ ಎಲ್ಲ ಶೇರ್ ಆಗಿಲ್ಲ ಇದ್ರಲ್ಲಿ ಏನು ಇಲ್ಲ ಮೇಡಮ್ ನಾನು ಏನು ಓಟಿ ಪಿ ಆಗಲಿ ನನ್ ಫೋನೇ ಬಂದಿಲ್ಲ ಮೇಡಮ್ ನಾನು ಹೇಳ್ತಾ ಬರಿ ಒಂದು ಮೆಸೇಜ್ ಬಂದಿದೆ ನನ್ ಸೀರಿಯಸ್ ಇಟ್ಟರು ಶಾಕ್ ಆಗಬಿಟ್ಟು ನಾನು ನನ್ನ ಕೊಟ್ಟೆ ಐಸೋಲೇಟ್ ಆಗಿ ಅಂತ ಬಂದಿದೆ ಎಲ್ಲ ಮೆಸೇಜ್ ಬಂದಿದೆ ನನಗೆ

ಓಕೆ ಇಲ್ಲಿ ಮೆಸೇಜ್ನಲ್ಲಿ ಹೆಸರು ಕೂಡ ನಮೂದಾಗಿದೆ ನಾನು ಅಂದ್ಕೊಂಡೆ ಯಾವುದೋ ನಂಬರ್ ಲಾಸ್ಟ್ ಡಿಜಿಟ್ ಹೆಚ್ಚು ಕಡಿಮೆ ಆಗಿ ಮೆಸೇಜ್ ಹೋಗಿರ್ಬೋದು ಅಂತ ಬಟ್ ಈ ಮೆಸೇಜ್ನಲ್ಲಿ ಆ ವ್ಯಕ್ತಿಯ ಹೆಸರು ಕೂಡ ಇದೆ ಅಂತ ಹಾಗಾಗಿ ಪ್ರಜ್ವಲ್ ಅಂತಕ್ಕಂಥ ಹೆಸರೇ ಇರೋದ್ರಿಂದ ಸೆಕೆಂಡ್ ಲೈನಲ್ಲಿದೆ ನೋಡಿ ಪ್ರಜ್ವಲ್ ಅಂತ ಎಸ್ ಹಾಗಾಗಿ ಇದು ನಂಬರ್ ಮ್ಯಾಚ್ ಆಗಿಲ್ಲ ನಂಬರ್ ಯಾವುದೋ ನಂಬರ್ ಯಾವುದೋ ಕಳಿಸಿಲ್ಲ ಇಲ್ಲೇನಾಗಿದೆ ಆ ವ್ಯಕ್ತಿ ಹೇಳೋ ಪ್ರಕಾರ ಈ ಹಿಂದೆ ಎಂಟು ತಿಂಗಳ ಹಿಂದೆ ಒಂದು ಸರ್ತಿ ಏನೋ ಸ್ವಾಬ್ ಟೆಸ್ಟ್ ಕೊಟ್ಟಿದೆ ನೆಗೆಟಿವ್ ಬಂದಿತ್ತು ಅಂತಂದ್ರಲ್ಲ ಆ ನಂಬರನ್ನು ಈಗ ಮತ್ತೆ ಕಳಿಸಿರಬಹುದು ಬಟ್ ಇದು ರ್ಯಾಂಡಮ್ ಆಗಿ ಕಂಪ್ಯೂಟರ್ ಹೇಗೆ ತೊಗೊಂಡಿದೆ ಅಂತ ನನಗೆ ಗೊತ್ತಿಲ್ಲ ಸಿಸ್ಟಮ್ಗೆ ಇವರು ಎಂಟ್ರಿ ಮಾಡ್ತಾರೆ ಮತ್ತು ನಿಮಗೆ ಇದೆಲ್ಲ ಹೆಂಗೆ ಅಂತಂದರೆ ನಿಮಗೆ ಸೆಂಟ್ರಲ್ ಸರ್ವರ್ ಒಂದಿರುತ್ತೆ ಸೆಂಟ್ರಲ್ ಸರ್ವರ್ ತನಕ ಹೋಗುತ್ತಿದ್ದು ಒಬ್ಬರ ಸ್ವಾಬನ್ನು ತೊಗೊಂಡ ಮೇಲೆ ಆ ವ್ಯಕ್ತಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಯಾವ ಲ್ಯಾಬೊರೇಟ್ರಿನಲ್ಲಿ ಟೆಸ್ಟಿಂಗ್ ಆಯಿತು ಎಲ್ಲವೂ ಕೂಡ ಸೆಂಟ್ರಲ್ ಸರ್ವರ್ನಲ್ಲಿ ಸೇವ್ ಆಗುತ್ತೆ ಹೀಗಿರೋದರಿಂದ ಇದು ಯಾವ ಥರ ಆಗಿದೆ ಎಡಬಟ್ಟು ಅಂತಕ್ಕಂಥ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಲೋಕೇಶ್ ಅವರಿಂದ ಪಡ್ಕೊಡ ಲೋಕೇಶ್ ಇದು ಹೆಂಗ್ ಸಾಧ್ಯ ಅಂತ ಯಾಕೆಂದ್ರೆ ಮೆಸೇಜ್ ಬಂದಿದೆ ಏನ್ ಆಗಿರಬಹುದು ಎಲ್ಲಿ ಆಗಿರಬಹುದು ಅಂತ ಅರವಿಂದ ಇದು ತಾಂತ್ರಿಕ ಸಮಸ್ಯೆಯಿಂದ ಆಯ್ತಾ ಎನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕೆಂತಂದ್ರೆ ಈಗ ನಿನ್ನೆ ಮಾಕ್ ಡ್ರಿಲ್ ನಡೀತು ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ವಾರ್ ರೂಮ್ ಗಳಿರ್ಬೋದು ಎಲ್ಲಾ ಆಸ್ಪತ್ರೆಗಳಿರ್ಬೋದು ಉಪಕರಣಗಳನ್ನ ಸಿದ್ಧತೆ ಮಾಡಿಕೊಳ್ಳೋ ಜೊತೆಗೆ ಚಾಲನೆಯನ್ನ ಕೊಡಿ ಅಂತ ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ಈ ಹಿಂದೆ ಟೆಸ್ಟ್ ಮಾಡಿರ್ತಕ್ಕಂತ ಟೆಸ್ಟ್ ಮಾಡಿರುವಂತ ಎಲ್ಲಾ ದಾಖಲಾತಿಗಳು ಕೂಡ ಅವ್ರ ಅವ್ರ ಬಳಿ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಮೆಸೇಜ್ ಹೋಯ್ತಾ ಅಥವಾ ಟಾರ್ಗೆಟ್ ರೀಚ್ ಮಾಡ್ಬೇಕು ಅಂತ ಹೇಳ ಏನಾದ್ರು ಮೆಸೇಜ್ ಮಾಡಿದ್ರೆ ಎನ್ನುವಂತಹ ಅನುಮಾನ ಕೂಡ ಕಾಡ್ತಾ ಹೋದೆ ಅದೇ ರೀತಿಯ ಆರೋಪವನ್ನ ಈಗ ಮೆಸೇಜ್ ಹೋಗಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ಎನ್ನುವಂತವ್ರು ಆರೋಪ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈ ರೀತಿಯ ಎಡವಟ್ಟುಗಳು ಮತ್ತೆ ಮರುಕಳಿಸ್ತಾ ಇರೋದು ಜನರಲ್ಲಿ ಆತಂಕ ಮುಡಿಸ್ತಾ ಹೋಗ್ತಾ ಇದೆ ಯಾಕಂತಂದ್ರೆ ಅವರು ಟೆಸ್ಟ್ಗೂ ಕೊಟ್ಟಿಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರ ಟೆಸ್ಟ್ ಕೊಟ್ಟಿದಿರಾ ಮನೆಯಲ್ಲಿ ಐಸೋಲೇಟ್ ಆಗಿ ಅಂತ ಎಲ್ಲ ಮೆಸೇಜ್ ಬರೋದ್ರಿಂದ ಇಡೀ ಫ್ಯಾಮಿಲಿ ಆತಂಕಕ್ಕೆ ಒಳಗಾಗುತ್ತೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಆತಂಕಕ್ಕೆ ಒಳಗಾಗ್ತಾರೆ ಈ ನಿಟ್ಟಿನಲ್ಲಿ ಇಂತ ಆಗ್ತಕ್ಕಂಥ ತಾಂತ್ರಿಕ ದೋಷ ಇರ್ಬೋದು ಅಥವಾ ಅಧಿಕಾರಿಗಳ ಎಡವಟ್ನಿಂದ ಈ ರೀತಿಯ ಮೆಸೇಜ್ ಕಳಿಸುವಂತದ್ದು ತಪ್ಪು ಇದರ ವಿರುದ್ಧ ಬಿ ಬಿ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಅದನ್ನ ಪರಿಶೀಲಿಸಿ ಮೆಸೇಜ್ಗಳನ್ನು ಕಳಿಸಿದ್ರೆ ಒಳ್ಳೇದು ಅರವಿಂದ್ ಓಕೆ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಬಟ್ ಟೆಕ್ನಿಕಲ್ ಎರರ್ ಅನ್ನೋದರಿಂದ ಈ ಥರ ಆಗಿದೆ ಅನ್ನೋದೇ ಆದರೂ ಆ ವ್ಯಕ್ತಿ ಭಯ ಪಡೋ ಸಿಚುವೇಶನ್ ಇಲ್ಲ ಅವ್ರು ಹೇಳ್ತಾರೆ ಪ್ರಜ್ವಲನ್ ಅವರು ನನಗೆ ಈ ತರ ಪಾಸಿಟಿವ್ ಮೆಸೇಜ್ ಏನಾದ್ರು ಬಂದು ರಿಪೋರ್ಟ್ ಬಂದು ಪಾಸಿಟಿವ್ ಅಂತಂದು ಸೀಲ್ ಡೌನ್ ಮಾಡಿಬಿಟ್ರೆ ನಮ್ಮ ಏರಿಯಾದಲ್ಲಿ ತೊಂದರೆ ಆಗುತ್ತೆ ನಮ್ಮ ರೋಡಲ್ಲಿ ತೊಂದರೆ ಆಗುತ್ತೆ ಅಕ್ಕಪಕ್ಕದ ಮನೆಯವ್ರಿಗೆ ತೊಂದರೆ ಆಗುತ್ತೆ ಆ ಥರದ ಸನ್ನಿವೇಶ ಇಲ್ಲ ಪಾಸಿಟಿವ್ ಬಂದರೆ ಹೋಮ್ ಐಸೋಲೇಷನ್ ಮಾಡ್ತಾರೆ ಮನೆ ಡೌನ್ ಮಾಡೋ ಪದ್ಧತಿ ಎಲ್ಲ ಹೋಗಿದೆ ಸದ್ಯಕ್ಕಂತೂ ಇಲ್ಲ ಜೊತೆಗೆ ಅಷ್ಟೊಂದು ಗಾಬರಿ ಆಗೋದು ಬೇಕಾಗಿಲ್ಲ ತಜ್ಞರು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಡೆಲ್ಟಾ ವರ್ಸಸ್ ಬಿ ಎಫ್ ಸೆವೆನ್ ಯಾವುದು ಡೇಂಜರ್ ಯಾವುದು ಯಾರಿಗೆ ತೊಂದರೆ ಕೊಡುತ್ತೆ ಯಾಕೆ ತೊಂದರೆ ಕೊಡುತ್ತೆ ಡೆಲ್ಟಾ ವೇರಿಯೆಂಟ್ನಷ್ಟೇ ಡೇಂಜರಸ್ ಆಗುತ್ತಾ ಬಿ ಎಫ್ ಸೆವೆನ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಆಗಲ್ಲ ಅಂತಾರೆ ತಜ್ಞರು ಯಾಕೆ ಅಂದರೆ ಡೆಲ್ಟಾ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ರೂಪಾಂತರವಾದಂತಹ ತಳಿ ಹಾಗಾಗಿ ನಮ್ಮ ದೇಶದಲ್ಲಿ ಅದರ ಪ್ರಭಾವ ಎರಡನೇ ಅಲೆಯಲ್ಲಿ ತುಂಬ ಇತ್ತು ಡೆಲ್ಟಾ ಡೆಲ್ಟಾ ಪ್ಲಸ್ಸು ಈಗ ಬಿ ಎಫ್ ಸೆವೆನ್ನು ಚೀನಾದಲ್ಲಿ ರೂಪಾಂತರಿಯಾಗಿದೆ ಹಾಗಾಗಿ ಚೀನಾದಲ್ಲಿ ತುಂಬ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಅದರ ಆಟ ಏನು ನಮ್ಮಲ್ಲಿ ನಡೆಯಲ್ಲ ಜೊತೆಗೆ ನಮ್ಮಲ್ಲಿ ಒಮಿಕ್ರಾನ್ ತಳಿಯ ಒಂದು ವೇವ್ ಬಂದು ಹೋಗಿದೆ ಮೂರನೇ ಅಲೆ ನಮ್ಮ ದೇಹದಲ್ಲಿ ಪ್ರತಿಕಾಯಗಳು ಒಮಿಕ್ರಾನ್ ತಳಿಗೆ ಸೃಷ್ಟಿಯಾಗ್ಬಿಟ್ಟಿದೆ ಹಾಗಾಗಿ ನಮ್ಮ ದೇಶದಲ್ಲಿ ಇದರ ಆಟ ಏನು ನಡೆಯಲ್ಲ ಅಂತ ತಜ್ಞರು ಹೇಳ್ತಾರೆ ರೂಪಾಂತರಿ ತಳಿಗಳು ಹುಟ್ಟು ಪಡೆದ ಜಾಗದಲ್ಲೇ ಹೆಚ್ಚು ಹಾನಿ ಅಂತ ಹೇಳ್ತಾರೆ ಬಟ್ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ನನ್ನ ಪ್ರಕಾರ ಭಾರತ ಚೀನಾದ ಭೌಗೋಳಿಕ ಹಿನ್ನೆಲೆ ಆಹಾರ ಪದ್ಧತಿ ಎಲ್ಲ ಭಿನ್ನವಾಗಿದೆ ಡೆಲ್ಟಾ ತಳಿ ಮಾತ್ರ ಭಾರತದಲ್ಲಿ ಹೆಚ್ಚಿನ ಆತಂಕ ಆಗಿತ್ತು ಇದಕ್ಕೆ ಕಾರಣ ಭಾರತದಲ್ಲಿ ಅದು ಹುಟ್ಟು ಪಡೆದಿತ್ತು ಆದರೆ ಬಿ ಎಫ್ ಸೆವೆನ್ ಹುಟ್ಟಿರೋದು ಚೀನಾದಲ್ಲಿ ಹಾಗಾಗಿ ನಮ್ಮಲ್ಲಿ ಅಷ್ಟು ಅಪಾಯಕಾರಿ ಅಲ್ಲ ಮೊದಲ ಅಲೆಗಿಂತ ಎರಡನೇ ಅಲೆ ಮೂರನೇ ಅಲೆಯಲ್ಲಿ ಭಾರತದಲ್ಲಿ ಹಾನಿಯಾಗಿತ್ತು ಯಾಕೆಂದರೆ ಭಾರತದಲ್ಲಿ ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ಎರಡೂ ಕೂಡ ರೂಪಾಂತರಿಯಾಗಿತ್ತು ಈಗ ಬಿ ಎಫ್ ಸೆವೆನ್ ಅನ್ನೋದು ಒಮಿಕ್ರಾನ್ನ ಉಪತ್ತೆಳಿ ಚೀನಾದಲ್ಲಿ ಹುಟ್ಟು ಪಡೆದಿದೆ ಹಾಗಾಗಿ ಚೀನಾದಲ್ಲಿ ತೊಂದರೆ ಆಗ್ತಿದೆ ನಮಗೆ ಇದರಿಂದ ಹೆಚ್ಚಿನ ತೊಂದರೆ ಆಗಲ್ಲ ಮತ್ತು ಇದು ಡೆಲ್ಟಾ ಡೆಲ್ಟಾಗಿಂತ ಡೆಲ್ಟಾ ಪ್ಲಸ್ಗಿಂತ ಮೃದು ಸ್ವಭಾವ ಅಷ್ಟೊಂದು ದೇಹದ ಮೇಲೆ ಪರಿಣಾಮ ಬೀರಲ್ಲ ಅಂತ ಈಗಾಗಲೇ ಸಾಬೀತಾಗಿದೆ ಇಡೀ ಪ್ರಪಂಚದಲ್ಲಿ ಈಗ ಒಮಿಕ್ರಾನ್ ಉಪತಳಿ ಬಿ ಎಫ್ ಡಾಟ್ ಸೆವೆನ್ ಚೀನಾದಿಂದ ಒರಿಜಿನೇಟ್ ಆಗಿ ಸಾಕಷ್ಟು ಕಡೆ ಎಲ್ಲ ಹಬ್ಬತಾ ಹೋಗ್ತಾ ಇದೆ ಇದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಇದರಲ್ಲಿ ಇಮ್ಯೂನ್ ಎಸ್ಕೇಪ್ ಕೆಪ್ಯಾಸಿಟಿ ಅನ್ನೋದೊಂದಿದೆ ಸೊ ಇದು ಆಲ್ಫಾ ಇರಬಹುದು ಡೆಲ್ಟಾ ಇರಬಹುದು ಅಥವಾ ನ ಬೇರೆ ತಳಿಗಳಾದ ಎ ಡಾಟ್ ಒನ್ ಬಿ ಎ ಡಾಟ್ ಟು ಹಾಗೆ ಬಿ ಎ ಡಾಟ್ ಫೈವ್ ಇದೆಲ್ಲದಕ್ಕಿಂತ ಕೂಡ ತುಂಬಾ ಜಾಸ್ತಿ ಇದೆ ಅಂದ್ರೆ ನಮ್ಮ ದೇಹದ ಒಂದು ಇಮ್ಯುನಿಟಿಯನ್ನ ಕುಗ್ಗಿಸಿ ಇದು ಸ್ಪ್ರೆಡ್ ಆಗುವಂತ ಒಂದು ಶಕ್ತಿಯನ್ನ ಹೊಂದಿದೆ ಸೊ ಹಾಗಾಗಿ ಈವರೆಗೂ ಡೆಲ್ಟಾ ವೇವು ಇಲ್ಲಿ ನಮ್ಮ ನಮ್ಮ ದೇಶದಲ್ಲಿ ರೂಪಾಂತರ ಆಗಿ ಸಾಕಷ್ಟು ಜನಕ್ಕೆ ಒಂದೇ ಶಾರ್ಟೇಜ್ ಟೈಮ್ ಅಲ್ಲಿ ಹರಡಿ ಸಾಕಷ್ಟು ಜನದ ಲೈಫ್ನ ಐ ಮೀನ್ಸ್ ಸಾಕಷ್ಟು ಜನದ ಲೈಫ್ನ ನಾವು ಕಳ್ಕೊಂಡ್ವಿ ಆಮೇಲೆ ಒಮಿಕ್ರಾನ್ ಮ್ಯುಟೇಷನ್ ಆಗಿ ಈಗ ರೂಪಾಂತರ ತಳಿಯಾಗಿ ಇದು ಬಿ ಎಫ್ ಪಾಯಿಂಟ್ ಸೆವೆನ್ ಬಂದಿರೋದು ಇದರಿಂದ ಸ್ವಲ್ಪ ಲೈಕ್ ಚೈನಾ ಚೈನಾ ಸ್ವಲ್ಪ ಸಾಕಷ್ಟು ಜನ ಸಾಕಷ್ಟು ಸಿಕ್ಕಾಗ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿದೀವಿ ಒಳ್ಳೇದೇನಪ್ಪ ನಾವೆಲ್ಲ ಒಮಿಕ್ರಾನ್ ಮೆಜಾರಿಟಿ ಜನಕ್ಕೆ ಬಂದು ಇನ್ಫೆಕ್ಷನ್ ಬಂದು ಹೋಗಿರೋದ್ರಿಂದ ಇಮ್ಯುನಿಟಿ ಇದೆ ಅನ್ನೋದನ್ನು ಭಾವಿಸ್ಕೊಂಡಿದೀವಿ ಜೊತೆಗೆ ವ್ಯಾಕ್ಸಿನೇಷನ್ ಹಾಕೊಂಡು ಚೀನಾದಲ್ಲೇನು ಈ ಕರೋನಾ ಈ ಒಂದು ರಣತಾಂಡವ ಆಡ್ತಾ ಇದೆ ನಮ್ಮ ದೇಶದ ಕತೆ ಏನು ಅಂತ ನೋಡೋದಾದ್ರೆ ಇಲ್ಲ ನಮ್ಮ ದೇಶಕ್ಕೆ ಇದು ಸ್ವಲ್ಪ ಸಿಹಿ ಸುದ್ದಿ ಅಂತ ಇದ್ದಾರೆ ಯಾಕೆ ಅಂದ್ರೆ ಭಾರತಕ್ಕೆ ಸ್ಪೆಷಲ್ ಪವರ್ ಅಂತ ತಜ್ಞರು ಒಂದು ಸತ್ಯವನ್ನು ಬೆಚ್ಚಿಟ್ಟಿದ್ದಾರೆ ಭಾರತದಲ್ಲಿ ಕರೋನಾ ಹೈ ಅಲರ್ಟ್ ಬೆನ್ನಲ್ಲೇ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಭಾರತದಲ್ಲಿ ಇದೆಯಂತೆ ಹೈಬ್ರಿಡ್ ಇಮ್ಯುನಿಟಿ ಕರೋನಾ ವಿರುದ್ಧ ಯುದ್ಧ ಗೆಲ್ಲೋದು ಸುಲಭ ಅಂತೆ ನಮ್ಗಳಿಗೆ ಸಮುದಾಯದಲ್ಲಿ ಕರೋನಾ ವಿರುದ್ಧ ಪ್ರತಿಬಂಧಕ ಶಕ್ತಿ ಇಲ್ಲ ಅಂದರೆ ಶಕ್ತಿ ಅಲ್ಲ ಅದು ಬದಲಾಗಿ ಭಾರತೀಯರಲ್ಲಿ ಇರೋದು ಹೈಬ್ರಿಡ್ ಇಮ್ಯುನಿಟಿ ಹಾಗಾಗಿ ಕರೋನಾ ವೈರಸ್ನಿಂದ ಈ ಬಾರಿ ರಕ್ಷಾ ಕವಚವಾಗುತ್ತೆ ಹೈಬ್ರಿಡ್ ಇಮ್ಯುನಿಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಟಾಸ್ಕ್ ಫೋರ್ಸ್ ತಜ್ಞ ಡಾಕ್ಟರ್ ಅವರು ಸತ್ಯ ಆಗಿದ್ರೆ ಏನು ಗೊತ್ತಾ ನಾಲ್ಕನೇ ಅಲೆ ಗೆಲ್ಲೋಕೆ ಈ ಬಾರಿ ರಕ್ಷಣೆಗೆ ಹೈಬ್ರಿಡ್ ಇಮ್ಯುನಿಟಿ ಅನ್ನುವಂಥದ್ದು ಬರುತ್ತೆ ಏನಿದು ಹೈಬ್ರಿಡ್ ಇಮ್ಯುನಿಟಿ ನಮ್ಗೆಲ್ರಿಗೂ ಹೈಬ್ರಿಡ್ ಇಮ್ಯುನಿಟಿ ಇದೆಯಂತೆ ಭಾರತೀಯರಿಗೆಲ್ಲ ಏನಿದು ಮೂರು ಅಲೆಯಲ್ಲಿ ಬಹುತೇಕ ಭಾರತೀಯರಿಗೆ ಕರೋನಾ ಬಂದಾಗಿದೆ ಆಗಿದೆ ಕೆಲವ್ರಿಗೆ ಗೊತ್ತಾಗಿದೆ ಕೆಲವರಿಗೆ ಗೊತ್ತಾಗಿಲ್ಲ ಬಂದ್ ಹೋಗಿರುತ್ತೆ ಕರೋನಾ ವಿರುದ್ಧ ಹೋರಾಡುವ ನೈಸರ್ಗಿಕ ಪ್ರತಿಕಾಯ ದೇಹ ಪಡೆದಿರುತ್ತೆ ನಮ್ಮ ದೇಹದ ಒಳಗಡೆ ನ್ಯಾಚುರಲ್ ಇಮ್ಯುನಿಟಿ ಅಂತಕ್ಕಂಥದ್ದು ಬಿಲ್ಡ್ ಆಗಿರುತ್ತೆ ನ್ಯಾಚುರಲ್ ಇಮ್ಯುನಿಟಿಯನ್ನು ಭಾರತೀಯರು ಹೊಂದಿದ್ದಾರೆ ಬಹುತೇಕ ಎಲ್ಲರೂ ಪ್ರಥಮ ಡೋಸ್ ಪಡೆದಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಫಸ್ಟ್ ಡೋಸ್ ಆಗಿದೆ ಏಯ್ಟಿ ಪರ್ಸೆಂಟು ಸೆಕೆಂಡ್ ಡೋಸ್ ಆಗಿದೆ ಹಾಗಾಗಿ ವ್ಯಾಕ್ಸಿನ್ ಮತ್ತು ನ್ಯಾಚುರಲ್ ಇಮ್ಯುನಿಟಿ ಒಗ್ಗೂಡಿ ಜನರಲ್ಲಿ ಹೈಬ್ರಿಡ್ ಇಮ್ಯುನಿಟಿ ಸೃಷ್ಟಿಯಾಗ್ಬಿಟ್ಟಿದೆ ಹನ್ನೆರಡು ವರ್ಷದೊಳಗಿನ ತೊಂಬತ್ತಾರು ಪರ್ಸೆಂಟ್ ಮಕ್ಕಳು ಪಾಸಿಟಿವ್ ಆಗಿದ್ದರಿಂದ ಮಕ್ಕಳಲ್ಲೂ ಇಮ್ಯುನಿಟಿ ವೃದ್ಧಿಯಾಗಿದೆ ಅಂದರೆ ಮಕ್ಕಳು ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೂ ಕೊರೋನಾ ಬಂದಿತ್ತು ಅವರಲ್ಲೂ ಕೂಡ ನ್ಯಾಚುರಲ್ ಇಮ್ಯುನಿಟಿ ಇದೆ ಭಾರತಕ್ಕೆ ಹೋಲಿಸಿದರೆ ಚೀನಾದ ವ್ಯಾಕ್ಸಿನ್ ಪ್ರಭಾವಶಾಲಿ ಅಲ್ಲ ಡೂಪ್ಲಿಕೇಟ್ ಅದು ಸುಮ್ಮನೆ ಏನೋ ನೀರುಗಿರು ತುಂಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಝೀರೋ ಕೋವಿಡ್ ನೀತಿಯಿಂದ ಚೀನಾದಲ್ಲಿ ಕೆಲವರಿಗೆ ಕೊರೋನಾ ಬಂದಿರಲಿಲ್ಲ ಹಾಗಾಗಿ ಈಗ ತೊಂದರೆ ಪಡ್ತಾ ಇದ್ದಾರೆ ಚೀನಾದ ಬಹುತೇಕರಲ್ಲಿ ಕೊರೋನಾ ವಿರುದ್ಧ ಪ್ರತಿಕಾಯ ಸೃಷ್ಟಿಯಾಗಿರಲಿಲ್ಲ ನಮ್ಮಲ್ಲಿ ಆಗಿದೆ ಇಮ್ಯುನಿಟಿ ಕಡಿಮೆ ಇದ್ದಿದ್ದರಿಂದ ಸಹಜವಾಗಿ ಚೀನಾದಲ್ಲಿ ಕರೋನಾ ಅಬ್ಬರಿಸ್ತಾ ಇದೆ ನಮ್ಮ ದೇಶದಲ್ಲಿ ಹಾಗಾಗಿಲ್ಲ ಹಾಗಾಗಿ ವಿ ಆರ್ ಆಲ್ ಸೇಫ್ ಅಂತ ವ್ಯಾಕ್ಸಿನ್ ಟಾಸ್ಕ್ ಫೋರ್ಸ್ನ ತಜ್ಞ ಡಾಕ್ಟರ್ ಆ್ಯರೋರಾ ಅವರು ಬಿಚ್ಚಿಟ್ಟಿರ್ತಕ್ಕಂಥ ಸತ್ಯ